ಈಗಾಗಲೇ ಸಲಹೆ ಸಕ್ಕರೆ ಎಷ್ಟು ಹೇಳಿದ್ರು ಕೂಡ ಸಲಹೆ ಮನಸ್ಸಿನೊಳಗೆ ಕಾರ್ಯ ಸಾಧನೆ ಆಗಿರ್ಬೋದು, ಅವರ ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಈ ಸಮಾಜಕ್ಕೆ ಅವರು ಸಲ್ಲಿಸಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸೇವೆಯನ್ನ ನಾವು ಎಷ್ಟು ಹೇಳಿದ್ರು ಕೂಡ ಬಹಳಷ್ಟು ಕಡಿಮೆ ಅಂತ ನಾನು ಅನ್ನಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಕಡೆ ಒಂದು ಮಾತು ಕೊಡ್ತಾರೆ, ಸಮುದ್ರ ಬಡಾಯ ಎಂಬುದರಲ್ಲಿ ಗೊತ್ತಾಗ್ತು ಬಡಾಯ, ಸಮುದ್ರ ಬಡಾಯ ಎಂಬುದರಲ್ಲಿ ಗೊತ್ತಾಗ್ತು ಬಡಾಯ, ಆ ಪ್ರಮುಖರಲ್ಲಿ ಬಡಾಯ ಎಂಬುದರ ಆ ಪ್ರಮುಖರಲ್ಲಿ ಬಡಾಯ ಎಂಬುದರ ಅಮರ ಸಮುದ್ರ ಬಡಾಯ ಎಂಬುದರ ದೊಡ್ಡ ಚೋಟಾಯ ಆಸ್ತ ಕಾರ್ಯಕ್ರಮ ಒಂದು ಬಡೆಯ ಬಡಾಯ ಹಾಗೆ ಇವತ್ತು ಸಂಗಮ ಸಂಹಾಸಿಗಳು ಹೇಗಿದ್ರು ಅಂತ ಕೇಳಿದ್ರೆ ಅದಕ್ಕೆ ಯಾವ ತರದಾಗಿರ್ತಕ್ಕಂತ ಉದಾಹರಣೆ ಕೂಡ ಇಲ್ಲ. ಗಗನ ಗಗನಾಕಾರನು ಸಮುದ್ರ ಸಮುದ್ರಾಕಾರನು. ಇವತ್ತು ಸಮುದ್ರಕ್ಕೆ ಯಾರೇ ರೀತಿ ಸಮುದ್ರ ಅಂತ ಕೇಳಿದ್ರೆ ನಮ್ ಭಾಗವೇಗಲ್ಲ, ಆಗಲೇ ನಾವೇನಾದ್ರೂ ಸಮುದ್ರಕ್ಕೆ ಒಮ್ಮೆಯನ್ನು ಕೊಡಬೇಕಾಗತ್ತ ಆಗುದಿಲ್ಲ. ಹಾಗೇನೆ ಸಂಗಮಸ್ವ ಮಹಾಸ್ತುಗಳ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಸಂಗಮಸ್ವ ಮಹಾಸ್ತುಗಳ ಜೀವನ ಸಂಗಮಸ್ವ ಮಹಾಸ್ತುಗಳ ಜೀವನ ಹಾಗೇ ಇತ್ತು ಅಂತ ಮಾತ್ರ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಕೆಲವೊಂದು ಮಾತನ್ನ ಹೇಳ್ತಾನೆ, ನಾವು ಏನು ನೀಡುತ್ತೇವೆ ಅದೇ ನಮಗೆ ಫಲವನ್ನ ಕೊಡ್ತೇವೆ, ನಾವು ಏನ್ ನೀಡುತ್ತೇವಲ್ಲ ಅದೇ ನಮಗೆ ಮರಳುತ್ತದೆ ಎನ್ನುವುದು ಪ್ರಕೃತಿ ನಮಗೆ ಕಲಿಸಿರ್ತಕ್ಕಂತಹ ಪಾಠ. ಪ್ರಕೃತಿ ಕಲಿಸಿರುವಂತಹ ಪಾಠ, ಪ್ರಕೃತಿ ಏನ್ ಕಲಿಸೈತಿ ಅಂತ ಕೇಳಿದ್ರೆ ನಾವು ಏನನ್ನ ನೀಡ್ತೀವಿ ಏನನ್ನ ಕೊಡ್ತಾ ಇದ್ವಿ ಹೊರಟಿರ್ತಕ್ಕಂಥದ್ದೇ ಪ್ರಕೃತಿ ನಮಗೆ ತಿಳಿಕೊಡ್ತಾ ಇರೋದು. ಅದಕ್ಕೆ ಹೀಗಿರುವಾಗ ನಾವು ಇನ್ನೊಬ್ಬರಿಗೆ ನೋವನ್ನ ಕೊಟ್ಟು ಪ್ರಕೃತಿ ಹೀಗಿರುವಾಗ ನಾವು ಇನ್ನೊಬ್ಬರಿಗೆ ನೋವನ್ನ ಕೊಟ್ಟು ನೋವನ್ನ ಪಡೆಯುವುದಕ್ಕಿಂತಲೂ ಇನ್ನೊಬ್ಬರಿಗೆ ಸಂತೋಷವನ್ನ ಕೊಟ್ಟು ಮತ್ತೊಬ್ಬರಿಗೆ ಸಂತೋಷವನ್ನ ಕೊಟ್ಟು ಸಂತೋಷವನ್ನ ಪಡೆಯಬೇಕು ಅನ್ನುವಂತಹ ಸಂಗಮ ಸಮಾಜಗಳು ಈ ನಾಡಿಗೆ ಸಂತೋಷವನ್ನ ಕೊಡುವುದರ ಜೊತೆಗೆ ಬಹು ದೊಡ್ಡದಾಗಿರ್ತಕ್ಕಂತಹ ಕಾರ್ಯಗಳನ್ನು ಸಂಗಮ ಸಮಾಜಗಳು ಮಾಡಿದ್ದಾರೆ. ಯಾವ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಜ್ಞಾನ ಅನ್ನುವಂತಹ ಎರಡಕ್ಷರದ ಮಹಾತ್ಮಾಂತಿಯರ ಸಂಗಮ ಸಮಾಜಗಳು ಈ ನಾಡಿನೊಳಗೆ ಈ ಊರುಗಳಿಗೆ ಮಾಡದೇ ಹೋಗಿದ್ದಾರೆ. ಬಹುಶಃ ಇವತ್ತಿನವರೆಗೂ ಕೂಡ ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕದ ರಾಜ್ಯದೊಳಗೆ ಕರ್ನಾಟಕ ಗುರುತಿಸಿಕೊಳ್ತಿರಲಿಲ್ಲ. ಸಂಗಮಸ್ವ ಮಹಾಸ್ತುಗಳ ಪ್ರತಿಭೆಯಲ್ಲಿ ಬಹಳ ಬಹುಮುಖವಾಗಿರುವಂತಾಗುತ್ತದೆ. ಕೇವಲ ಶೈಕ್ಷಣಿಕ ಖಾತೆಯಷ್ಟೇ ಅಲ್ಲ, ಧಾರ್ಮಿಕ ಖಾತೆಯಷ್ಟೇ ಅಲ್ಲ, ಸಾಮಾಜಿಕ ಖಾತೆಯಷ್ಟೇ ಅಲ್ಲ, ಸರ್ಕಾರ ಕ್ಷೇತ್ರದವರೆಗೂ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೇನೆ ಇವತ್ತು ಕೃಷಿ ಪ್ರಧಾನವಾಗಿರುವಂತಹ ಭಾರತದಲ್ಲಿ ಇದರೊಳಗೆ ಕೃಷಿಕರಿಗೂ ಕೂಡ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಿರ್ತಕ್ಕಂಥ ಪೂಜೆಗಳು ಯಾರಾದ್ರಾಗಿದ್ರೆ ಅವರು ಸಂಗಮಸ್ವ ಮಹಾಸ್ತುಗಳು ಹೇಳ್ತಾರೆ. ಒಲೆಯಲ್ಲಿ ಅಡಕೊಂಬಳೆ ಹೊಗೆಯುಂಟು ಹೊಗೆಯುಂಟು, ಒಲೆಯಲ್ಲಿ ಅಡಕೊಂಬಳೆ ಹೊಗೆಯುಂಟು ಹೊಗೆಯುಂಟು, ಎಲೆಯಲ್ಲಿ ಅಡಕೊಂಬಳೆ ಹೊಗೆಯಿಂದ ಹೊಗೆಯಿಂದ ಕಾರಣ ನಾವು ಪ್ರತಿನಿತ್ಯವನ್ನು ಬಹಳ ಸಮಯ ಇದೆ. ಕೇವಲ ಎರಡು ಮಾತುಗಳನ್ನು ನಾನು ಹೇಳಿ ಹೋಗ್ತೇನೆ. ಶರಣ ಹೇಳ್ತಾರೆ, ಸಾಮಾನ್ಯವಾಗಿ ಬೆಳೆದಾಯ್ತು ಅಂತ ಕೇಳಿದ್ರೆ ಸೂರ್ಯ ಹುಟ್ಟಿದಂತಂದ್ರೆ ನಾವೆಲ್ಲರೂ ಮನೆಯೊಳಗೆ ಹೋಗಿ ಹೊಲಿಗೆಯನ್ನು ಹೊದಿಸ್ತೇವೆ. ಹೊಲಿಗೆಯನ್ನು ಹೊದಿಸುವಾಗ ನಾವು ಏನ್ ಕಾಣ್ತೇವೆ ಮುಂಚೆ ಅಂತ ಕೇಳಿದ್ರೆ ಹೊಲಿಗೆಯನ್ನು ಕಾಣ್ತೇವೆ, ಹೊಲಿಗೆಯನ್ನು ಕಾಣ್ತೇವೆ, ಹೊಲಿಗೆ ಆದ್ಮೇಲೆ ಏನ್ ಕಾಣ್ತೀವಿ ಅಂತ ಕೇಳಿದ್ರೆ ಬೆಂಕಿಯನ್ನು ಕಾಣ್ತೀವಿ, ಹುಲಿಯನ್ನು ಕಾಣ್ತೀವಿ. ಯಾವಾಗ ಹೊಲಿ ಹೊತ್ತು ಅವಾಗ ಯಜ್ಞ ಮಾಡ್ತೀವಿ, ವಿಚಾರ ಮಾಡಿ ಹೊಲಿ ಎರಡುಪಡೆ ಹೊಲಿ ಉಂಟಾಗಿ ಉಂಟು. ನಾವು ಹೊಲಿಗಳಲ್ಲಿ ಅಡಿಗೆ ಮಾಡಿರುವಂತಕ್ಕಂಥದ್ದು ಏನೈತಿ, ಆ ಹೊಲಿ ಕುಟುಂಬದಲ್ಲಿ ಅಗೆತನವನ್ನು ಉಂಟು ಮಾಡ್ತದ. ಹೊಲಿ ಎರಡುಪಡೆ ಹೊಲಿ ಉಂಟು ಹೊಲಿ ಉಂಟು. ಅದೇ ಆ ಭಗವಂತನಿಗಿರ್ತಕ್ಕಂಥ ತಿಳಿಯಿರ್ತಕ್ಕಂಥ ಜ್ಞಾನದ ಹೊಲಿಯೊಳಗೆ ನಾವು ಜ್ಞಾನದ ಅಡಿಗೆಯನ್ನು ಊಟ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಹೊಗೆಯಲಿಲ್ಲ ಹಾಗೇನಿಲ್ಲ, ಹೊಗೆತನದಿಲ್ಲ ಹಾಗೆ ತೆರಲಿಲ್ಲ. ಈ ತೆಲೆಯಲ್ಲಿ ಅಡಕೊಂಬಳೆ ಏನಾಗುತ್ತೆ ಅಂತ ಕೇಳಿದ್ರೆ ಎರಡಾಗಿರ್ತಕ್ಕಂಥ ಕುಟುಂಬಗಳು, ಎರಡಾಗಿರ್ತಕ್ಕಂಥ ಊರು, ಎರಡಾಗಿರ್ತಕ್ಕಂಥ ರಾಜ್ಯ ಒಂದಾಗುತ್ತದೆ. ಯಾವುದರಿಂದ ಅಂತ ಕೇಳಿದ್ರೆ ತೆಲೆಯಲ್ಲಿ ಅಡಿಗೆಯನ್ನು ಮಾಡಿ ಹೋಗುವುದರಿಂದ ಎರಡಾಗಿರ್ತಕ್ಕಂಥ
Kita
Jai Mangalam, Jai Mangalam, Pavitra.